ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ ಬನ್ನಿ, ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡ್ತಿದ್ದೇನೆ. ಏನಪ್ಪ ಇದರ ವಿಶೇಷ ಹೇಳ್ತಕ್ಕಂಥದ್ದಂದರೆ, 21/4/2023 ಗುರುಗ್ರಹವು ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶಿಸುವುದರಿಂದ ಯಾವ ರೀತಿ ಲಾಭ ನಷ್ಟಗಳಿದೆ, ಗುರುಬಲ ಯಾರಿಗಿದೆ, ಗುರುವಿನ ಮಹಾಕೃಪೆ, ಭೋಗ ಭಾಗ್ಯಗಳೆಲ್ಲವೂ ಹೇಗಿದೆ ಹೇಳ್ತಕ್ಕದನ್ನು ನಮ್ಮ ಈ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನು ಮಾಡಿ, ನಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು, ಅಂದರೆ ಮಾತ್ರ ನಿಮಗೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಎಲ್ಲರಿಗೂ ಕೂಡ ಅದನ್ನು ಡೌನ್ಲೋಡ್ ಮಾಡಿ ಸಾಮಾಜಿಕ ಜಾಲತಾಣಗಳೆಲ್ಲವೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ, ಹಾಗಾದರೆ ಹೊಸದಾಗಿ ನಮ್ಮ ವಿಡಿಯೋವನ್ನು ಯಾರಾದರೂ ನೋಡ್ತಾ ಇದ್ದರೆ ಕೂಡ ಇದನ್ನು ಸಬ್ಸ್ಕ್ರೈಬನ್ನು ಮಾಡಲಿಕ್ಕೆ ಮರೆಯಬೇಡಿ. ಹಾಗಾದರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಹಾಗಾದರೆ ಮೃಗಶಿರ ಆರದ್ರ ಪುನರ್ವಸು ನಕ್ಷತ್ರ ಮಿಥುನ ರಾಶಿಯವರಿಗೆ ಗುರುವಿನ ಯೋಗ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಮಿಥುನ ರಾಶಿಯವರಿಗೆ ಲಾಭ ಗುರು ಹೇಳತಕ್ಕಂಥದ್ದು ಶಾಸ್ತ್ರದಲ್ಲಿ ಭಾಳ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಹೇಳ್ತಾರೆ, ಯೇ ಗ್ರಹ ಅರಿಷ್ಟ ಸ್ಥಾನೇಶು ಸ್ಥಿತಾಃ ತೇಷಾಂ ಗ್ರಹಾಣಾಂ ಶುಭ ಏಕಾದಶ ಸ್ಥಾನ ಅವಾಪ್ತ್ಯರ್ಥಂ. ಅಂದರೆ ಮಿಥುನ ರಾಶಿಯವರಿಗೆ 11ನೇ ಮನೆ ಗುರು ಅತ್ಯಂತ ಬಲಿಷ್ಠದಾಯಕವಾಗಿ ಮಹಾಯೋಗವನ್ನು ದೀರ್ಘವಾಗಿ ಕೊಡುತ್ತಿರುತ್ತಾನೆ. ವೀಕ್ಷಕರೇ, ಇದನ್ನು ನಂಬಿಕೆ ಇಟ್ಟು ನೀವು ಕೇಳಲೇಬೇಕಾಗಿರ್ತಕ್ಕಂಥದ್ದು, ಈ ವಿಡಿಯೋ ನೋಡಲೇಬೇಕಾಗಿರ್ತಕ್ಕಂಥದ್ದು. ಯಾಕೆಂತ ಕೇಳಿದರೆ, ಮಿಥುನ ರಾಶಿಯವರಿಗೆ ಅಭೂತಪೂರ್ವವಾಗಿರ್ತಕ್ಕಂತಹ ಯೋಗ ಹೇಳತಕ್ಕಂಥದ್ದು, ಕೋಟಿ ಕೋಟಿಗಟ್ಟಲೆ ವ್ಯವಹಾರ ಕ್ಷೇತ್ರದಲ್ಲಿ ವಿಜಯಶಾಲಿಗಳಾಗುತ್ತೀರಿ ಹೇಳತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಇನ್ನೂ ಒಂದು ಬಹಳ ವಿಶೇಷ ಏನಪ್ಪ ಅಂತ ಕೇಳಿದೆ, ನೀವು ನೋಡಿ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ಮುನ್ನುಗ್ಗುತ್ತಾ ಇದ್ರೆ, ರಾಜಕೀಯದಲ್ಲೂ ಕೂಡ ನೀವು ಗೆಲುವನ್ನು ಸಾಧಿಸ್ತಕ್ಕಂತಹ ಮಹಾಯೋಗ ಕೂಡ ಇದೆ. ಮಿಥುನ ರಾಶಿಯವರಿಗೆ ರಾಜಕೀಯದಲ್ಲಿ ವಿಜಯಶಾಲಿಗಳಾಗುತ್ತೀರಾ, ಗುರುವಿನ ಒಂದು ಸಂಪೂರ್ಣ ಮಹಾಯೋಗ ಇದೆ. ನಾನು ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಅನುಸಾರವಾಗಿ ಹೇಳ್ತಾ ಇರತಕ್ಕಂಥದ್ದು, ಆದರೆ ನಿಮ್ಮ ವೈಯಕ್ತಿಕವಾಗಿ ಡೇಟ್ ಆಫ್ ಬರ್ತು ಅಥವಾ ಜಾತಿಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ಥರದ ಸ್ಥಿತಿಗತಿಗಳಿರಬಹುದು, ಆದರೆ ಅವನ್ನೆಲ್ಲವೂ ಕೂಡ ಒಂದು ಕೂಲಂಕಷವಾಗಿ ಚಿಂತನೆ ಮಾಡಿದಾಗ ಮಾತ್ರ ಅದನ್ನು ಫಲವನ್ನು ಪರಿಪೂರ್ಣವಾಗಿ ಅದನ್ನು ನಿರ್ಣಯ ಮಾಡಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು. ಹೀಗೆ ಇಂತಹ ಒಂದು ಮಹಾಯೋಗ ಯಾವ ರೀತಿ ಲಾಭವನ್ನು ಕೊಡುತ್ತೆ, ಎಂತೆಂತಹ ಮಹಾಯೋಗ ಎಲ್ಲೆಲ್ಲಿ ಲಾಭವನ್ನು ಕೊಡುತ್ತೆ ಅಂತ ಕೇಳಿದರೆ, ಮೊದಲನೇದಾಗಿ ಕೃಷಿಯ ಕ್ಷೇತ್ರದಲ್ಲಿ ಅದ್ಭುತವಾಗಿ ಲಾಭವನ್ನು ತಂದುಕೊಡುತ್ತೆ. ಕೃಷಿಯ ಕ್ಷೇತ್ರದಲ್ಲಿ ವಿಶೇಷ ಧನ ಲಾಭವನ್ನು ಕೊಡುತ್ತೆ. ಹಾಗೆ ಭೂಮಿಯ ವ್ಯವಹಾರದಲ್ಲಿ ಅತ್ಯಧಿಕ ಲಾಭವನ್ನು ಕೊಡುತ್ತೆ. ನೋಡಿ, ಭೂಮಿ ವಿಚಾರದಲ್ಲಿ ಒಂದು 50 ಲಕ್ಷ ಹಾಕಿದರೆ ಒಂದು 5-6 ಕೋಟಿ ಲಾಭವನ್ನು ಮಾಡುವಂತಹ ಯೋಗವನ್ನು ಕೂಡ ಇದರಲ್ಲಿ ಕೊಡ್ತಕ್ಕಂಥದ್ದು. ಹಾಗೆ ಬೇರೆ ಬೇರೆ ಇಂಡಸ್ಟ್ರಿಗಳಿರ್ಬೋದು, ಸಾಫ್ಟ್ವೇರ್ ಇರ್ಬೋದು, ITBT ವ್ಯವಹಾರ ಕ್ಷೇತ್ರ ಇರ್ಬೋದು, ಅಥವಾ ಉನ್ನತದ ಮಟ್ಟದ ಅಧಿಕಾರಿ ಸ್ಥಾನ ಪ್ರಾಪ್ತಿಯಾಗತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಮಹಾಯೋಗದಿಂದ ಲಭಿಸ್ತಾ ಇರತಕ್ಕಂಥದ್ದು ವೀಕ್ಷಕರೇ. ಅಷ್ಟೇ ಅಲ್ಲ, ಪ್ರತಿದಿನವೂ ಕೂಡ ನಿಮಗೆ ಯಥೇಚ್ಛವಾಗಿ ಹೇರಳವಾಗಿ ನಿಮಗೆ ಲಾಭವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು, ಧನ ಲಭಿಸ್ತಾ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಸಾಮಾನ್ಯವಾಗಿ ವಿದ್ಯಾರ್ಥಿನಿಯೂ ಕೂಡ ಯಥೇಚ್ಛವಾಗಿ ಉತ್ತಮ ಅಂಕದೊಂದಿಗೆ ತೇರ್ಗಡೆ ಆಗತಕ್ಕಂಥದ್ದು, ಹೊಸ ಹೊಸ ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಉನ್ನತ ವ್ಯಾಸಂಗದ ಬಗ್ಗೆ ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದು, ವಧುವರರಿಗೆ ಕಂಕಣ ಭಾಗ್ಯವು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಧುವರರಿಗೆ. ಹೀಗೆ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ
ನಂದು ರಾಜ ಭವಿಷ್ಯತಿ ಆನಂದಮಯವಾಗಿರ್ತಕ್ಕಂಥ ಜೀವನ ಹೇಳತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಫಲಾಫಲಗಳನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಿಥುನ ರಾಶಿಯವರು ಚಲನಚಿತ್ರ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಧನ ಯಥೇಚ್ಛವಾಗಿ ಲಾಭವನ್ನು ತಂದು ಕೊಡುತ್ತೆ. ಧಾರಾವಾಹಿಗಳಿರ್ಬೋದು ಅಥವಾ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥದ್ದಿರ್ಬೋದು, ಯಾವುದಾದ್ರೂ ಒಂದು ಹೊಸ ಹೊಸದಾಗಿ ಮಾರ್ಕೆಟಿಂಗ್ ಸಂಬಂಧಪಟ್ಟಂಥದ್ದಿರ್ಬೋದು, ಜಾಹೀರಾತುಗಳಿರ್ಬೋದು, ಅಥವಾ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ದೊಡ್ಡದಾದ ಮೊತ್ತದ ವ್ಯಾಪಾರವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಒದಗಿ ಬರ್ತಾ ಇರುತ್ತೆ. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಭಾಳ ವಿಶೇಷವಾಗಿ ಧನಾಗಮನ ಉಂಟಾಗ್ತಾ ಇರುತ್ತೆ. ನೋಡಿ, ಒಂದು ವರ್ಷಗಳ ಕಾಲ ಅದ್ಭುತವಾಗಿ ರಾಜಯೋಗವನ್ನು ಮಿಥುನ ರಾಶಿಯವರು ಅನುಭವಿಸುತ್ತಾರೆ. ಈಗ ನಿಮಗೆ ಸಕಾಲ ಬಹಳ ಚುರುಕ್ಕಾಗಿ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರೈಸಿಕೊಂಡ್ರೆ ಖಂಡಿತವಾಗಿ ನೀವು ವಿಜಯಶಾಲಿಗಳಾಗ್ತೀರಿ ಹೇಳತಕ್ಕಂಥದ್ದು. ವೀಕ್ಷಕರೇ, ಇನ್ನೂ ಹಲವು ನಿಮ್ಮ ಪ್ರಶ್ನೆಗಳು ನಿಮಗೆ ಕಾಡ್ತಾ ಇದ್ರಿ, ಇನ್ನೂ ಹಲವು ರೀತಿಯ ವಿಚಾರಗಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ಕರೆ ಮಾಡಿ, ಅವೆಲ್ಲವೂ ಕೂಡ ನಮ್ಮಲ್ಲಿ ಅದಕ್ಕೊಂದು ಸೂಕ್ತವಾದಂಥ ಸಲಹೆ ಸಿಗುತ್ತೆ. ಹಾಗೆ ಮಿಥುನರಾಶಿಯವರಿಗೆ ಎಲ್ಲ ರೀತಿಯ ಶುಭ ಕಾಮನೆಗಳು ಇಷ್ಟಾರ್ಥಗಳು ನೆರವೇರುತ್ತೆ. ನಮ್ಮ ವಿಡಿಯೋ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತೇನೆ. ಶುಭವಾಗಲಿ.